ಕೂಡ ರೆಡಿ ಇದ್ದಾರೆ ನೋಡೋಣ ಡಾಕ್ಟರ್ ಚಿರು ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಂ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಕೇಳಿ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ನಮ್ಮದು ನಮ್ಮ ಸ್ನೇಹಿತರಿಂದ ಒಂದು ಫುಲ್ ಅರ್ಧ ಕೂದಲು ಉದುರ್ತಾ ಇದೆ ಓಕೆ ಅದನ್ನ ಅವರು ನಾಟಿ ಮಾಡಿಸ್ಕೊಂಡ್ರೆ ಪರ್ಮನೆಂಟ್ ಆಗಿ ಏನಾದರೂ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಸರ್ ನಾಟಿ ಮಾಡಿಸ್ಕೊಳ್ಳೋದು ಅನ್ನೋದಕ್ಕೆ ಲೈಕ್ ಇಲ್ಲಿ ಕಂಪ್ಲೀಟ್ ಆಗಿ ಮೇಲ್ಗಡೆ ಹೋಗಿರುತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ಸ್ನೇಹಿತಿಗೆ ನಾಟಿ ಅಂತಂದ್ರೆ ಜನರಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಗೆ ನಾಟಿ ಏನಂತದ ಒಂದು ಕಾಮನ್ ವರ್ಡ್ ಯೂಸ್ ಮಾಡ್ತಾರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಹಿಂದೆ ಇರುವಂತ ಹೇರ್ ಫಾಲಿಕಲ್ಸ್ ಹಿಂದೆ ಇರುವಂತ ಹೇರ್ ಬೀಜಗಳನ್ನ ತೆಗೆದ್ಬಿಟ್ಟು ಮುಂದೆ ಹಾಕುವಂತಹದ್ದು ಓಕೆ ಸೊ ಹಿಂದೆ ಇರುವಂತ ಬೀಜಗಳು ತೆಗೆದ್ಬಿಟ್ಟು ಮುಂದೆ ಹಾಕಿದಾಗ ಮುಂದೆ ಬೆಳೆಯುತ್ತೆ ಹಿಂದೆ ನಾವೇನ್ ಬೀಜಗಳು ತೆಗೆದಿರ್ತೀವಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೇರ್ ಮತ್ತೆ ಬೆಳೆಯಲ್ಲ ಸೊ ಹಾಗಾಗಿ ಇಲ್ಲಿ ಸರ್ಟನ್ ಸ್ಕೋಪ್ ಮತ್ತು ಲಿಮಿಟೇಷನ್ಸ್ ಎರಡು ಇರುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಮೇಲ್ಗಡೆ ಹೋಗಿದೆ ಅಂತಂದ್ರೆ ಈಗ ನ್ಯಾಚುರಲ್ ಆಗಿ ಎಷ್ಟು ಹೇರ್ ಇರುತ್ತೆ ನೋಡಿ ಅಷ್ಟೊಂದೆಲ್ಲ ಹಿಂದಿಂದ ತೆಗೆದ್ಬಿಟ್ಟು ಮುಂದೆ ಹಾಕಕ್ಕಾಗಲ್ಲ ಅಲ್ಲಿ ಯಾಕಂದ್ರೆ ಪರ್ಮನೆಂಟ್ ಆಗಿ ಹಿಂದೆ ಲಾಸ್ ಆಗ್ಬಿಡುತ್ತೆ ಅಲ್ಲಿ ಸೊ ಹಾಗಾಗಿ ಸರ್ಟನ್ ಅಮೌಂಟ್ ಆಫ್ ಕೂದಲುಗಳು ಮಾತ್ರ ಹಾಕ್ಬೋದು ಸೇ ಅಬೌಟ್ 4000 ಟು 4500 ಸ್ಟ್ಯಾಂಡ್ಸ್ ವರೆಗೂ ನಾವು ಹಾಕಬಹುದು ಸೊ ಹಾಗಾಗಿ ಅದು ಕಂಪ್ಲೀಟ್ ಫೀಲ್ ಬರೋದಿಲ್ಲ ನಮಗೆ ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಎಲ್ಲ ಕೂದಲುಗಳು ಬಂದಿದೆ ಅಂತ ಸುಮ್ಮನೆ ಮುಂದ್ಗಡೆ ಇರುವಂಥದ್ದು ಒಂದು ಎರಡು ಮೂರು ಲೈನ್ಗಳನ್ನ ಹಾಕ್ಕೊಳ್ಬೋದು ಆಗುತ್ತೆ ಅದು ಸೊ ಅದಕ್ಕಿನ್ನೂ ಬೆಟರ್ ಅಂತಂತಂದ ಹೇಳಿದ್ರೆ ಫಸ್ಟ್ ಇರುವಂಥ ಹೇರ್ಗಳನ್ನ ಉಳಿಸ್ಕೊಂಡು ಅವನ್ನ ಚೆನ್ನಾಗಿ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಯಾವುದೇ ರೀತಿಯಂಥ ಅಡ್ವರ್ಸ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಕೂಡ ಬಟ್ ಪ್ರೀ ಕಂಡೀಷನ್ಸ್ಗಳಿರುತ್ತೆ ಅದಕ್ಕೆ ಆದಂಥದ್ದು ಪ್ರೀ ಕಂಡೀಷನ್ಸ್ ಅಂದರೆ ಯಾವುದೇ ರೀತಿಯಂಥ ಹೆಲ್ತ್ ಇಶ್ಯೂಸ್ ಇರಬಾರ್ದು ಓಕೆ ಸೊ ಡಯಾಬಿಟಿಕ್ ಆಗಿರಲಿ ಹೈಪರ್ಟೆನ್ಸಿವ್ ಆಗಿರಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ಗಳಾಗಿರಲಿ ಸೊ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರನೇ ಅದು ಮಾಡಿಸ್ಕೊಳ್ಬೇಕಾಗತ್ತೆ ಅದು ಸೇಫ್ಟಿ ಮೆಷರ್ಸ್ಗಳನ್ನ ತೊಗೊಳ್ಬೇಕಾಗತ್ತೆ ಅದಕ್ಕೆ ಅಂತ ಹೇಳ್ಬೋದು ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ನಾವು ಮಾತನಾಡ್ತಾ ಇದ್ವಿ ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಡಾಕ್ಟರ್ ಇಯರ್ ಫಾಲ್ ಯಾ ಮೇಡಮ್ ಈಗ ವಯಸ್ಸಿನವರು ಅಂತ ಹೇಳಿದಾಗ ಈಗ ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಅಂತ ಕಂಪೇರ್ ಮಾಡಿದಾಗ ಪುರುಷರಲ್ಲಿ ತಗೊಂಡಾಗ ನಾವು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಮೇಲ್ ಪ್ಯಾಟರ್ನ್ ಮಾಡ ಅಂದರೆ ಆ್ಯಂಡ್ರೋಜೆನೆಟಿಕ್ ಅಲೋಪೇಶಿ ಅಂದರೆ ಮುಂದೆ ಇರುವಂಥ ಹೇರ್ಗಳು ಮಾತ್ರ ಹೋಗ್ತಾ ಇರುತ್ತೆ ಅವರಿಗೆ ಅಂತ ಹೇಳಿದೆ ನಾನು ಇದೊಂದು ಹಾರ್ಮೋನಲ್ ಇಂಡ್ಯೂಸ್ಡ್ ಹೇರ್ ಲಾಸ್ ಅಂತ ಹೇಳ್ತೀವಿ ಹಾರ್ಮೋನ್ ಅಂತ ಹೇಳಿದ್ರೆ ಬಾಡಿಯಲ್ಲಿ ಒಂದು ಟೆಸ್ಟೋಸ್ಟಿರೋನ್ ಅಂತ ಹಾರ್ಮೋನ್ ಇದು ಪುರುಷರಲ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಮಹಿಳೆಯರಲ್ಲಿ ಸೊ ಈ ಪರ್ಟಿಕ್ಯುಲರ್ ಟೆಸ್ಟೋಸ್ಟಿರೋನ್ ಅಂತ ಹಾರ್ಮೋನು ಒಂದು ಬೈ ಪ್ರಾಡಕ್ಟಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತೆ ಅದಕ್ಕೆ ಡೈಹೈಡ್ರೋ ಟೆಸ್ಟೋಸ್ಟಿರೋನ್ ಅಂತ ಹೇಳ್ತೀವಿ ಈ ಪರ್ಟಿಕ್ಯುಲರ್ ಹಾರ್ಮೋನೇ ಮೇನ್ ಕಾರಣ ಆಗುತ್ತೆ ಈ ಬಾಲ್ಡ್ನೆಸ್ಸಿಗೆ ಅದು ಏನು ಮಾಡುತ್ತೆ ನಮ್ಮ ಮೇಲ್ಗಡೆ ಇರುವಂಥ ಹೇರ್ ಫಾಲಿಕಲ್ಸ್ಗಳಿಗೆ ಅದು ಎಫೆಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಮಾಡಿದಾಗ ಏನಾಗುತ್ತೆ ಫಾಲಿಕಲ್ಸ್ ಎಲ್ಲ ತಿನ್ನಾಗ್ತಾ ಬಂದು ಇಲ್ಲಿ ಹೇರ್ ಫಾಲ್ ಆಗಿ ಮತ್ತೊಂದು ಹೇರ್ನ ಡೆವಲಪ್ ಆಗ್ತಾ ಇರೋದಿಲ್ಲ ಈ ರೀತಿಯಾದಂಥ ಹೇರ್ ಲಾಸು ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ ಅಂತ ಹೇಳ್ಬೋದು ಯಾಕಂದರೆ ಮೇನ್ ರೀಸನ್ ಬಂದ್ಬಿಟ್ಟು ಈ ಟೆಸ್ಟೋಸ್ಟಿರೋ ಅಂತ ಹಾರ್ಮೋನು ಪುರುಷರಲ್ಲಿ ಜಾಸ್ತಿ ಇರುತ್ತೆ ದೆನ್ ಕಂಪೇರ್ ಟು ಫಿಮೇಲ್ಸ್ ಮಹಿಳೆಯರಲ್ಲಿ ಸೊ ಹಾಗಾಗಿ ಇದು ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ ಅಂತ ಹೇಳ್ಬೋದು ಡಾಕ್ಟರ್ ಹಾಗೇನೆ ಈಗ ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಇಬ್ಬರಲ್ಲೂ ಕೂಡ ಈ ಏರ್ಫಾಲ್ ಸಮಸ್ಯೆ ಉಂಟಾಗುತ್ತೆ ಕಾರಣಗಳು ಬೇರೆ ಬೇರೆ ಇರುತ್ತಾ ಅಥವಾ ಒಂದೇ ರೀತಿ ಇರುತ್ತಾ ಹೀಗೆ ಎಸ್ ಮೇಡಮ್ ಈಗ ಅದೇ ಹೇಳ್ತಾ ಇದ್ದೆ ಈಗ ನಾನು ಪುರುಷರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದು ಕಾರಣ ಒಂದು ರೀತಿಯಾದಂಥ ಕಾರಣ ಆಯಿತು ಅದೇ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಹೇರ್ ಲಾಸ್ ಪ್ರಾಬ್ಲಮು ಅಂತ ಹೇಳಿದ್ರೆ ಕ್ರಾನಿಕ್ ಟೆಲಿವಿಷನ್ ಎಫ್ಲಿಯಮ್ ಅಂತ ಹೇಳ್ತೀವಿ CTE ಅಂತ ಈ ಕ್ರಾನಿಕ್ ಟೆಲಿವಿಷನ್ ಎಫ್ಲಿಯಮ್ ಯಾಕಾಗುತ್ತೆ ಅಂದರೆ ಜನರಲ್ಲಿ ಮಹಿಳೆಯರಲ್ಲಿ ಮೋಸ್ಟ್ ಆಫ್ ದ ಫೀಮೇಲ್ಸು ಏನಾಗುತ್ತೆ ಐರನ್ ಡೆಫಿಷಿಯನ್ಸಿ ಇಂಡ್ಯೂಸ್ಡ್ ಅನೀಮಿಯಾ ಅಂತ ಹೇಳ್ತೀವಿ ಇಲ್ಲಿ ಅಂದರೆ ಇಲ್ಲಿ ಅನೀಮಿಯಾ ಅಂತ ಹೇಳಿದ್ರೆ ನಮಗೆ ಹೇರಿಗೆ ಬೇಕಾಗಿರುವಂಥ ಮುಖ್ಯವಾದಂಥ ನ್ಯೂಟ್ರಿಯಂಟ್ ಅಂತಂದರೆ ಐರನ್ ಓಕೆ ಸೊ ಐರನ್ ಈಸ್ ದ ಮೇನ್ ನ್ಯೂಟ್ರಿಯಂಟ್ ಫಾರ್ ಹೇರ್ ಸ್ಟ್ರೆಂತ್ ಆ್ಯಂಡ್ ಹೇರ್ ಗ್ರೋತ್ ಆ ಪರ್ಟಿಕ್ಯುಲರ್ ಐರನ್ ಅಂತ ಅಂಶ ಮಹಿಳೆಯರಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಎಕ್ಸೆಸಿವ್ ಹೇರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ ಅಂದರೆ ನಿರ್ದಿಷ್ಟವಾದಂಥದ್ದು ಪ್ರತಿದಿನ ನಮಗೆ ಅಪ್ ಟು 100 ಕೂದಲವರೆಗೂ ಬಿತ್ತು ಅಂದ್ರೂ ನಾರ್ಮಲ್ ಅಂತ ಕರಿಬೋದು ಯಾವಾಗ ನಾರ್ಮಲ್ ಅಂತ ಕರಿತೀವಿ ಈ 100 ಕೂದಲು ಬಿತ್ತು ಅಂದರೆ ಆ 100 ಸ್ಟ್ಯಾಂಡ್ಸ್ನು ಮತ್ತೆ ನಿಮಗೆ ಹುಟ್ಟು ಬರಬೇಕು ಅಂದರೆ ಮಾತ್ರ ನಾರ್ಮಲ್ ಅಂತ ಈಗ ಪ್ರತಿದಿನ ಒಂದು 5 ಕೂದಲನ್ನೇ ಬೀಳಿ ಆ 5 ಕೂದಲುಗಳನ್ನು ಅಬ್ನಾರ್ಮಲ್ ಆಗುವಂಥ ಚಾನ್ಸಸ್ ಯಾವಾಗ ಅಂತಂದರೆ ಅದು ಬಿದ್ದು ಬಿಟ್ಟು ಮತ್ತೆ ಬರ್ತಾ ಇರೋದಿಲ್ಲ ರೈಟ್ ಸೊ ದಿಸ್ ಇಸ್ ವೆನ್ ವಿ ಕಾಲ್ ಇಟ್ ಆಸ್ ಅಬ್ನಾರ್ಮಲ್ ಅಂತ ಸೊ ಈಗ ಮಹಿಳೆಯರಲ್ಲಿ ಏನಾಗುತ್ತೆ ನಿರ್ದಿಷ್ಟವಾದಂಥ 100 ಸ್ಟ್ಯಾಂಡ್ಸ್ ಅಂತ ಏನು ಹೇಳಿದೆ ನೋಡಿ ಅದಕ್ಕಿಂತ ಹೆಚ್ಚಾಗಿ ಹೇರ್ ಫಾಲ್ ಆಗೋಕ್ಕೆ ಶುರು ಆಗಿರುತ್ತೆ ಮೋರ್ ದೆನ್ 100 ಸ್ಟ್ಯಾಂಡ್ಸ್ ಸೊ 250-300 ಸೊ ತಲೆ ಮೇಲೆ ಸ್ನಾನ ಮಾಡಿಬಿಟ್ರೆ ಆಯಿಲ್ ಹಚ್ಕೊಂಡ್ಬಿಟ್ರೆ ತುಂಬ ಬಂಚ್ ಬಂಚಾಗಿ ಬರೋಕ್ಕೆ ಶುರು ಮಾಡಿರುತ್ತೆ ಸೊ ಇದಕ್ಕೆ ಸಾಕಷ್ಟು ಡಿಫ್ರೆಂಟ್ ಕಾರಣಗಳಿರುತ್ತೆ ಒಂದು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಮಹಿಳೆಯರಲ್ಲಿ ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ದೆ ಇನ್ನೊಂದು PCOD ಅಂತ ಹೇಳೋದು ಸೊ ಪಾಲಿಸಿಸ್ಟಿಕ್ ಓವರಿ ಇದೆ ಮೋಸ್ಟ್ ಆಫ್ ದ ಯಂಗ್ ಫೀಮೇಲ್ಸ್ ಸೊ ಈ ಯಂಗ್ ಫೀಮೇಲ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ PCOD ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ ಈ ಪ್ರಾಬ್ಲಮ್
ಸೊ ಇದರಿಂದನೂ ಏನಾಗುತ್ತೆ ಸಾಕಷ್ಟು ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಏರುಪೇರು ಆಗ್ತಾ ಇರುತ್ತೆ ಅದರಿಂದ ಕೂಡ ಏನಾಗುತ್ತೆ ಎಕ್ಸೆಸ್ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಆ್ಯಂಡ್ ಸೆಕೆಂಡ್ ಥಿಂಗ್ ಅಂತಂತ ಹೇಳಿದ್ರೆ ಥೈರಾಯ್ಡ್ ಸೊ ಫಿಮೇಲ್ಸಲ್ಲಿ ಲೈಕ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಈ ಹೈಪೋಥೈರಾಯ್ಡಿಸಮ್ ಅವ್ರ ಹತ್ರನೂ ಜಾಸ್ತಿ ಕಾಣಿಸ್ಕೊಳುತ್ತೆ ಸೊ ಅದರಿಂದನೂ ಆಗುವಂಥ ಚಾನ್ಸಸ್ಸು ಈಗ ಸಿ ಟಿ ಅಂತಂತ ಹೇಳಿದಾಗ ಸೊ ಆಫ್ಟರ್ ಡೆಲಿವರಿ ಡೆಲಿವರಿ ಆಗಿದ ನಂತರ ಕೂಡ ಏನಾಗುತ್ತೆ ಸಾಕಷ್ಟು ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿನೂ ಎಕ್ಸೆಸಿವ್ ಹೇರ್ ಫಾಲ್ ಆಗುವಂಥದ್ದು ದಿಸ್ ಆಲ್ ಕಮ್ಸ್ ಅಂಡರ್ ಸಿ ಟಿ ಸೊ ಇವಾಗ ಯಾವುದಾದ್ರು ವೈರಲ್ ಇನ್ಫೆಕ್ಷನ್ಸ್ ಆಯಿತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಯಿತು ಓಕೆ ಸೊ ಈ ಇನ್ಫೆಕ್ಷನ್ಸ್ಗಳಿಂದನೂ ಏನಾಗುತ್ತೆ ಚೇತರಿಸ್ಕೊಳ್ಳೋದಕ್ಕೆ ನಂತರ ಒಂದು 15-20 ದಿವಸ ನಂತರ ಎಕ್ಸೆಸಿವ್ ಹೇರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ ಕೆಲವೊಂದು ಅಡ್ವರ್ಸ್ ಎಫೆಕ್ಟ್ಸ್ಗಳಿಂದನೂ ಸರ್ಟನ್ ಮೆಡಿಸಿನ್ಸ್ ಅಡ್ವರ್ಸ್ ಎಫೆಕ್ಟ್ ಇರುತ್ತದೆ ಆ ಮೆಡಿಸಿನ್ ಅಡ್ವರ್ಸ್ ಎಫೆಕ್ಟಿಂದನೂ ಎಕ್ಸೆಸಿವ್ ಹೇರ್ ಫಾಲ್ ಆಗೋಕ್ಕೆ ಶುರು ಆಗಿರುತ್ತೆ ಓಕೆ